ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರಘುರಾಮ್ ಮಾತಾಡ್ತಾ ಇದ್ದೀನಿ. ನಿನ್ನೆ ಸಂಜೆ ನಾನೊಂದು ಯುವರತ್ನ ಟೀಸರ್ ರಿಲೀಸಿಗೆ ಸಂಬಂಧಪಟ್ಟಂಗೆ ಒಂದು ಪೋಸ್ಟ್ನ ಮಾಡಿದೆ, ಒಂದು ಟ್ವೀಟ್ ಮಾಡಿದೆ. ಅದಕ್ಕೆ ಸಾಕಷ್ಟು ಜನ ಪ್ರೋತ್ಸಾಹ ಕೊಟ್ಟರು, ಪ್ರೀತಿ ಕೊಟ್ಟರು, ಸಾಕಷ್ಟು ಜನ ಅದರಲ್ಲಿ ನೆಗೆಟಿವಿಟಿನೂ ಹುಡ್ಕೊಂಡು ಬಂದರು. ನೆಗೆಟಿವಿಟಿ ಹುಡುಕಲಿ, ಮಾತಾಡಲಿ, ಏನು ಬೇಕಾದ್ರಲ್ಲಿ, ರಘುರಾಮ್ಗೆ ನಿಮಗೆ ಅನ್ನೋದಕ್ಕೆ ಪ್ರತಿಯೊಂದು ರೈಟ್ಸು ಇದೆ. ಏನು ಬೇಕಾದರೆ ರಘುರಾಮಿಗೆ ಬೈರಿ, ನನ್ನನ್ನು ಯಾವ ಮಟ್ಟಕ್ಕೆ ಬೇಕಾದ್ರೆ ನೀವು ಬೈರಿ, ಆದರೆ ನೀವು ಬೈಯೋ ಬರದಲ್ಲಿ ನನ್ನ ತಾಯಿ ಹೆಸರನ್ನ ಬಳಸ್ತಾ ಇದ್ದೀರ, ತುಂಬ ಕೆಟ್ಟ ಕೆಟ್ಟ ಪದಗಳನ್ನ ಬಳಸ್ತಾ ಇದ್ದೀರ. ನಾನು ಎಲ್ಲದಕ್ಕೂ ರಿಪ್ಲೈ ಮಾಡಬಾರ್ದು ಅಂತ ಕೂತ್ಕೊಂಡಷ್ಟು ನೀವು ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇದ್ದೀರ ಕೆಟ್ಟ ಕೆಟ್ಟ ಪದಗಳನ್ನ ಬಳಸೋದು. ನನಗೂ ನಿಮಗಿಂತ ಕೆಟ್ಟದ ಮಾತಾಡೋದಕ್ಕೆ ಬರುತ್ತೆ, ಆದರೆ ನನ್ನ ಸಂಸ್ಕೃತಿ ಅದನ್ನು, ಆ ಕೆಟ್ಟ ಪದಗಳನ್ನ ಬಳಸೋದ್ರಿಂದ ನಿಮ್ಮ ಸಂಸ್ಕೃತಿ ನೀವು ತೋರಿಸ್ತಾ ಇದ್ದೀರ. ಫೈನಲಾಗಿ ಹೇಳ್ತಾ ಇದ್ದೀನಿ, ನನ್ನ ನಿಮ್ಮಲ್ಲಿ ವಾಕ್ ಸಮರ ಏನು ಬೇಕಾದ್ರೆ ನಡೀಲಿ, ಮಾತಾಡೋಣ. ಮನೆ ತನಕ, ಫ್ಯಾಮಿಲಿ ತನಕ ನಿಮ್ಮ ಮಾತುಗಳನ್ನ ನೀವು ಸ್ಟಾರ್ಟ್ ಮಾಡಿದ್ರೆ ಇದಕ್ಕೆ ಲೀಗಲಿ ನಾನೇನು ಮಾಡಬೇಕು ಅದನ್ನು ಆ್ಯಕ್ಷನ್ ತೊಗೊಳ್ಳೇಬೇಕಾಗುತ್ತೆ. ಇದು ಯಾವುದೇ ನಾನು ನೀವು ಮಾತಾಡೋ ನಿಲ್ಲಿಸ್ಬಿಡಿ ಅಂತ ಹೇಳೋಕೆ ಮಾಡೋದಿಲ್ಲ, ಬಟ್ ನೀವು ಹಿಂಗೆ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ, ನನ್ನ ಬಗ್ಗೆ ಮಾತಾಡಿ, ಈಗಲೂ ಹೇಳ್ತಿದ್ದೀನಿ, ನನ್ನ ಬಗ್ಗೆ ನೀವು ಮಾತಾಡೋದಕ್ಕೆ ಟೆನ್ಷನೇ ತೊಗೊಳ್ಳಲ್ಲ, ನನ್ನ ಫ್ಯಾಮಿಲಿ, ನನ್ನ ತಾಯಿ ತನಕ ಎಲ್ಲ ನೀವು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಪರಿಣಾಮನ ನೀವೇ ಎದುರಿಸ್ಬೇಕಾಗತ್ತೆ. ನೀವು ನನಗೆ ಎದುರಿಸ್ತಾ ಇದ್ದೀರಲ್ಲ, ಮನೆಗೆ ಬಂದು ಹೊಡಿತೀನಿ, ನಾನು ನೋಡಿತೀನಿ, ಬನ್ನಿ, ನಾನು ಅಡ್ರೆಸ್ ಕೂಡ ಟ್ವೀಟ್ ಮಾಡ್ತೀನಿ. ಆದರೆ ಫ್ಯಾಮಿಲಿ ತನಕ ಮಾತ್ರ ನಿಮ್ಮ ನಾಲಿಗೆನ ಕಟ್ಟಿಟ್ಕೊಡಿ, ಜಾಸ್ತಿ ಫ್ಯಾಮಿಲಿ ತನಕ ತರೋಕೋಗ್ಬಿಡಿ, ತಂದರೆ ಫರ್ದರ್ ನಾನು ಏನು ಮಾಡಬೇಕು ಅಂತ ನನಗೆ ಗೊತ್ತು ಅಷ್ಟೇ. ನನ್ನನ್ನು ಸಪೋರ್ಟ್ ಮಾಡ್ತಿರೋರಿಗೆ, ಹರಿಸ್ತಾ ಇರೋರಿಗೆ ಧನ್ಯವಾದಗಳು, ನಮಸ್ಕಾರ.